ಕಾಂಗ್ರೆಸ್ ಸಮಾವೇಶದಲ್ಲಿ ಮಹಿಳಾ ಮಣಿಗಳು ಕೂಡ ಗಲಾಟೆ ಮಾಡ್ಕೊಂಡಿರುವಂತ ಘಟನೆ ನಡೆದಿದೆ. ಇದು ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ನಡೀತಾ ಇದ್ದಂತ ಸಮಾವೇಶದಲ್ಲಿ ನಡೆದಿರುವಂತದ್ದು. ಕಾಂಗ್ರೆಸ್ನ ಜಲಾಂದೋಲನ ಕಾರ್ಯಕ್ರಮ ನಡೀತಾ ಇತ್ತು, ಆದರೆ ಅದರ ಆರಂಭಕ್ಕೂ ಮುನ್ನ ಭಿನ್ನ ಮತ ಸ್ಫೋಟ ಆಗಿದೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ರುಕ್ಮಿಣಿ ಚೌಹಾಣ್ ರಾಜೇಶ್ವರಿ ಚೌಳಕ್ಕೆ ನಡುವೆ ಗಲಾಟೆ ನಡೆದಿದೆ. ಕುರ್ಚಿ ಹಿಂದೆ ಬಿಸಾಕಿ ಗಲಾಟೆ ಮಾಡಿದ್ದಾರೆ ರುಕ್ಮಿಣಿ ಚೌಹಾಣ್. ಇನ್ನೊಂದೆಡೆ ವೇದಿಕೆ ಮೇಲೆ ಕಾಂಗ್ರೆಸ್ ಮುಖಂಡ ಇರ್ಫಾನ್ ಶೇಖ್ ಕೂಡ ಇದ್ರು. ಎಂ ಆರ್ ತಂಬೂಳಿ ಮಧ್ಯೆಯೂ ಕೂಡ ವಾಕ್ ಸಮರ ನಡೀತಾ ಇತ್ತು. ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇವರಿಬ್ಬರು ಕೂಡ. ಸೊ ಒಟ್ಟಾರೆ ಕಾಂಗ್ರೆಸ್ನ ಎರಡು ಪ್ರತ್ಯೇಕ ಕಾರ್ಯಕ್ರಮಗಳಲ್ಲಿ, ಎರಡು ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ನ ಒಳಗಿನ ಆಂತರಿಕ ಅಸಮಾಧಾನ ಸ್ಫೋಟ ಆಗಿರೋ ಸ್ಪಷ್ಟ ಆಗಿದೆ. ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದಯವಿಟ್ಟು ಶಾಂತಿ, ದಯವಿಟ್ಟು ಎಲ್ಲರೂ ಕೆಳಗಡೆ ಹೋಗಬೇಕು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳು ಭಾಗವಹಿಸಿರುವಂತಹ ಕಾರ್ಯಕ್ರಮದಲ್ಲಿ ನೀವು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಜಿಲ್ಲಾ ಕ್ಷೇತ್ರದಲ್ಲಿ ಆಡದಂಗೆ ಆಡಿದ್ರೆ ಆಗಲ್ಲ. ಇಳಿರಿ, ದಯವಿಟ್ಟು ಎಲ್ಲ ಇಳಿರಿ, ನಡೀರಿ. ಹಲೋ, ವಿವಿಐಪಿ ಪಾಸ್ ಇದ್ದವರು ಮಾತ್ರ ವೇದಿಕೆ ಮೇಲೆ ಕೂಡಬೇಕು, ಆಮೇಲೆ ಎಲ್ಲರೂ ತೆಗೆದು ಕೆಳಗಿಳಿಸಲಾಗುವುದು. ದಯಮಾಡಿ ವಿವಿಐಪಿ ಪಾಸ್ ಇದ್ದರೆ ಮಾತ್ರ ವೇದಿಕೆ ಮೇಲೆ. ಮತ್ತೊಂದು ಗಿಡ ನಮ್ಮ ಪ್ರಕಾಶ್ ಮಹೇಂದ್ರವರಿಂದ. ಓ ರುಕ್ಮಿಣಿ ಮೇಡಮ್, ಪ್ಲೀಸ್ ಪ್ಲೀಸ್. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.